ಏನು ಅಂದ್ರೆ, ನಿಮ್ ಡ್ರೆಸ್ನ ಐರನ್ ಮಾಡಿಟ್ಟಿದ್ದೀನಿ, ಸ್ನಾನ ಮಾಡ್ಕೊಂಡ್ ಬಂದ್ರೆ ತಿಂಡಿ ಕೊಡ್ತೀನಿ. ಏನ್ ನಡೀತು ಸೌರ? ಏನಿಲ್ಲ ರೀ, ನಾನ್ ಬರೋದಕ್ಕಿಂತ ಮುಂಚೆ ಮನೇಲಿ ಏನೋ ಜಗಳ ಇತ್ತು, ನಾನು ಅಣ್ಣ ಬಂದ ತಕ್ಷಣ ನಿಲ್ಸ್ಬಿಟ್ರಿ. ಹಾಗೇನಿಲ್ಲ ರೀ. ಹಾರಿಕಾ ಮತ್ತೇನಾದ್ರೂ ಜಗಳ ಮಾಡದ್ಲ? ಹಾರಿಕಾ ಏನ್ ಮಾಡ್ತಾಳೆ ರೀ? ಏನೂ ಮಾಡಿಲ್ಲ. ನೀವು ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ. ಮುಚ್ಚಿಡೋದಕ್ಕೇನಿದೆ ರೀ? ಹಾಗಾದ್ರೆ ನಿಜ ಹೇಳಿ. ಬೆಳಿಗ್ಗೆನೆ ನಿಮ್ ಹತ್ರ ಯಾಕ್ರಿ ಸುಳ್ಳು ಹೇಳಿ? ಮಮ್ಮಿ, ನಾನು ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದೆ. 5 ಮಿನಿಟ್ಸ್ ಇರು, ಟಿಫನ್ ರೆಡಿ ಮಾಡ್ತೀನಿ. ರಾಕಿ ಇಲ್ ಬಾ. ರಾಕಿ, ಮನೇಲಿ ಏನಾದ್ರೂ ಜಗಳ ಆಯ್ತಾ? ಏನೂ ಆಗಿಲ್ಲ ಡ್ಯಾಡಿ. ನಿಜ ಹೇಳು ರಾಕಿ. ನಾ ನಿಜನೇ ಹೇಳ್ತಿದ್ದೀನಿ ಡ್ಯಾಡಿ. ನಿಮ್ಮ ಮಮ್ಮಿ ಮಾಡಿದ ಸನ್ನೆ ನೋಡ್ಕೊಂಡಲ್ಲ, ನನ್ನನ್ನು ನೋಡಿ ಹೇಳು. ನಾನು ಅವನಿಗೆ ಸನ್ನೆ ಮಾಡಿಲ್ಲ ರೀ. ನೀವು ಅವನಿಗೆ ಸನ್ನೆ ಮಾಡ್ತಾ ಇದ್ದ ನಾನು ನೋಡಿದೆ ಹೊಸೋರೆ. ಏನ್ ರಾಕಿ, ನಿಮ್ಮ ಮಮ್ಮಿ ಮಾತು ಮಾತ್ರ ಕೇಳ್ತೀಯಾ? ನನ್ನ ಮಾತು ಕೇಳಲ್ವಾ? ಸಾರಿ ಡ್ಯಾಡಿ. ಅಷ್ಟಕ್ಕೂ ಏನಾಯ್ತು? ಅಯ್ಯೋ, ಅದು ಚಿಕ್ಕ ಜಗಳನೇ ರೀ. ಹೊಸೋರೆ, ನೀನ್ ಹೇಳ್ ರಾಕಿ. ಚಿಕ್ಕ ಜಗಳನೇ ಡ್ಯಾಡಿ. ಚಿಕ್ಕದ ದೊಡ್ಡದು ಏನ್ ನಡೀತು ಅಂತ ಹೇಳು. ನನ್ ಗೊತ್ತಿಲ್ದೇನೆ ಚಿಕ್ಕಮ್ಮ ಕುಡಿಯೋ ಪ್ರೋಟೀನ್ ಶೇಕ್ ನ ಕೆಳಗ್ ಬೀಳಿಸ್ದೆ ಡ್ಯಾಡಿ. ತಪ್ಪ ಮಾಡ್ದೆ ಅಲ್ವಾ? ಅದಕ್ಕೆ ಚಿಕ್ಕಮ್ಮ ನನ್ ಮೇಲೆ ಸೀರಿಯಸ್ ಆದ್ರು. ಬರೀ ಅಷ್ಟೇ ಆಗಿದ್ದ? ಅಷ್ಟೇ ರೀ, ಇನ್ನೇನು ಇಲ್ಲ. ಇನ್ನೇನು ಇದೆ ಅಂತ ನಿಮ್ ಕಣ್ಣಲ್ಲಿ ಹೇಳ್ತಾ ಇದ್ದೆ ಹೊಸವ್ರೆ. ಹೇಳದೆ ಇದ್ರೆ ನನ್ ಮೇಲೆ ಆಣೆ. ನಿಜ ಹೇಳಿ, ಅಷ್ಟಕ್ಕೂ ಏನ್ ನಡೀತು? ಹಾರಿಕಾ ಕೋಪದಲ್ಲಿ ಏನೇನೋ ಅಂದ್ಬಿಟ್ಲು. ಏನಂದ್ಲು ಅಂತ ಹೇಳಿ. ಈ ರಾಕಿ ಬಂದು ನಿಮ್ಮ ಅಣ್ಣನ ಸ್ವಂತ ಮಗ ಏನಲ್ವಲ್ಲ, ದತ್ತು ಪುತ್ರ ತಾನೇ? ಯಾರ್ದೋ ರಕ್ತನ್ ತಗೊಂಡ್ ಬಂದು ಈ ಮನೆ ಕುತ್ತಿಗೆ ಕಟ್ತಿದ್ಯಾ? ಹಾರಿಕಾ, ಅಷ್ಟೆಲ್ಲ ಮಾತಾಡ್ದ್ಲ? ರಾಕಿ ನನ್ ಮಗ ಆಗದೆ ಇನ್ನೇನು? ಈ ವಿಷಯ ಹೇಳಿದ್ರೆ ನೀವು ಬೇಜಾರ್ ಮಾಡ್ಕೋತೀರಾ ಅಂತ ಹೇಳಿಲ್ಲ. ನೀವು ಕೂಡ ಬೇಜಾರ್ ಮಾಡ್ಕೊಂಡ್ರಲ್ಲ ಹೊಸವ್ರೆ. ಹಾರಿಕಾ ಏನು ಗೊತ್ತಿಲ್ಲದೆ ಹೇಳಿದಾಳೆ ರೀ, ನೀವ್ ಸೀರಿಯಸ್ ಆಗಿ ತಗೋಬೇಡಿ. ಯಾರು ಏನೇ ಅಂದ್ರು ನೀವು ಬೇಜಾರ್ ಮಾಡ್ಕೋಬಿಡಿ ಹೊಸವ್ರೆ. ರಾಕಿ ನಮ್ಮ ಮಗ, ನಮ್ಮ ವಾರಸ್ತಾರ. ಹಾರಿಕಾ ಹಾಗಂದಿದ್ದಕ್ಕೆ ಬೇಜಾರೇನಿಲ್ಲ ರೀ. ರಾಕಿ ಮುಂದೆ ಹೇಳಿದ್ಲು, ಅದೇ ಬೇಜಾರಾಗ್ತಿರೋದು. ಅವನು ಚಿಕ್ಕ ಹುಡುಗ, ಎಷ್ಟು ಬೇಜಾರಾಗಿರುತ್ತೋ. ಸಾರಿ ಹೊಸವ್ರೆ. ಅಯ್ಯೋ, ನೀವ್ ಯಾಕ್ರಿ ಸಾರಿ ಕೇಳ್ತಿದ್ದೀರಾ? ರಾಕಿ ಅಂದ್ರೆ ನಿಮಗೆ ಎಷ್ಟಿಷ್ಟ ಅಂತ ನನಗ್ ಗೊತ್ತಿಲ್ವಾ? ನಾಳೆ ಯಾರಾದ್ರೂ ರಾಕಿ ನನ್ನ ಮಗ ಅಲ್ಲ ಅಂತ ಹೇಳಬಾರ್ದು ಅಂತಾನೆ ನಾನು ರಾಕಿನ ದತ್ತು ತಗೊಂಡಿದ್ದು. ಆ ವಿಷಯ ಗೊತ್ತಿದ್ದು ಕೂಡ ಹಾರಿಕಾ ಯಾಕೆ ಆ ರೀತಿ ಮಾತಾಡಲು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ.
ಅದೆಲ್ಲ ನಾನು ಮರ್ತ್ಬಿಟ್ಟೆ ರೀ. ನೀವು ಕೂಡ ಮರ್ತ್ಬಿಡಿ, ಹೋಗಿ ಫ್ರೆಶ್ ಆಗಿ. ನಿಮಗೆ ಆಫೀಸಿಗೆ ಟೈಮ್ ಆಗುತ್ತಲ್ವಾ? ರಾಕಿ ನಡಿ, ನಿನಗೆ ಟಿಫನ್ ಹಾಕ್ಕೊಡ್ತೀನಿ. ಯಪ್ಪ, ತಲೆ ಸಿಡ್ದೋಗ್ತಿದೆ. ರಾತ್ರಿ ಕುಡ್ದಿದ್ ಜಾಸ್ತಿ ಆಯ್ತು ಅನ್ಸುತ್ತೆ. ರಾತ್ರಿ ಬಂದ್ರ ಯಾಕೆ ನಿಮ್ ಜೊತೆ ಫೀಲಿಂಗ್ ಶೇರ್ ಮಾಡ್ಕೊಳ್ಳ ಅಂತ. ಯಪ್ಪ, ಏನ್ರಿ ಹೇಳ್ತಿದ್ದೀರಾ? ರಾತ್ರಿ ನಡೆದಿದ್ದು ನಿಮಗ್ ನೆನ್ಪಿಲ್ವ ರಜಾ? ರಾತ್ರಿ ಏನ್ ನಡೀತು? ಮೊದ್ಲು ಫ್ರೆಶ್ ಆಗ್ ಬಾ ರಾಜಾ, ಸುಸ್ತಾಗಿದ್ಯಾ? ಫ್ರೆಶ್ ಆಗಿ ಈ ಬ್ರೆಡ್ ಆಮ್ಲೆಟ್ ತಿಂದು ಈ ಜ್ಯೂಸ್ ಕುಡಿ, ಶಕ್ತಿ ಬರುತ್ತೆ. ನಾನೇಲ್ರಿ ಸುಸ್ತಾಗಿದ್ದೀನಿ? ಮಾಡಿದ್ದೆಲ್ಲ ಮಾಡಿ ಮತ್ತೇನು ನಡ್ದೇ ಇಲ್ಲ ಅನ್ನೋ ತರ ನಾಟಕ ಮಾಡ್ತೀಯ. ಫ್ರೆಶ್ ಆಗಿ ಬಾ ರಾಜಾ, ಆಮೇಲೆ ಹೇಳ್ತೀನಿ. ಮೊದ್ಲು ಹೇಳ್ರಿ. ರಾತ್ರಿ ನಾನು ಇಲ್ಲಿಗೆ ಬಂದೆ, ಆಗ ನೀನು ಗುಂಡ್ ಹಾಕ್ತಿದ್ದೆ. ಅಲ್ಲಿವರೆಗೂ ನೆನಪಿದೆ. ಅದಾದ್ಮೇಲೆ ಏನಾಯ್ತು ಹೇಳ್ರಿ. ನಾನು ಕೂಡ ಗುಂಡ್ ಹಾಕ್ದೆ ರಾಜಾ, ನಾವಿಬ್ರು ಡಾನ್ಸ್ ಮಾಡಿದ್ವಿ. ಅದಾದ್ಮೇಲೆ? ಅದಾದ್ಮೇಲೆ ಏನ್ ನಡೀತು ಅಂದ್ರೆ, ಅಯ್ಯೋ ನಾನು ಹೇಳಲ್ಲ ರಜಾ. ನೀವ್ ಈ ತರ ನಾಚ್ಕೋತಿದ್ರೆ ನನಗ್ ಸತ್ತೋಗ್ಬೇಕು ಅನಿಸ್ತಾ ಇದೀರಿ. ಏನಾಯ್ತು ಬೇಗ ಹೇಳ್ರಿ. ಏನಾಗತ್ತೆ, ಒಂದ್ ಹೆಣ್ಣುಗೂ ಒಂದ್ ಗಂಡಿಗೂ ಮಧ್ಯೆ ಏನ್ ನಡೆಯುತ್ತೆ? ಅದೇ ಆಗಿದ್ದು. ಆಗೋಯ್ತು, ನನ್ನ ಜೀವನ ಸರ್ವನಾಶ ಆಗೋಯ್ತು. ನನ್ನ ಬದುಕಿರೋದು ವೇಸ್ಟ್. ನಾನು ಸತ್ತೋಗ್ತೀನಿ. ರಾಜಾ ಬೇಡ ರಾಜಾ, ಸುಮ್ನೆ ತಮಾಷೆ ಮಾಡ್ದೆ. ರಾತ್ರಿ ಏನ್ ನಡೀಲಿಲ್ಲ, ಗುಂಡ್ ಹಾಕಿ ನಾವಿಬ್ರು ನಿದ್ದೆ ಮಾಡ್ಬಿಟ್ವಿ ಅಷ್ಟೇ ಅಲ್ವಾ? ಏನು ನಡೆದಿಲ್ಲ ಅಲ್ವಾ? ಮದ್ವೆ ಆಗದೆ ಅದ ಹೇಗಾಗುತ್ತೆ ರಾಜಾ? ನಾವು ಮದ್ವೆ ಮಾಡ್ಕೋಬೇಕು, ದೊಡ್ಡರು ಮುಹೂರ್ತ ಇಡ್ಬೇಕು, ಅದಾದ್ಮೇಲೆ ಅದೆಲ್ಲ. ಮೊದ್ಲು ಫ್ರೆಶ್ ಆಗು ರಾಜಾ. ನೀವು ಮನೆಗೆ ಹೋಗ್ರಿ. ಓ, ನನ್ ಮುಂದೆ ರೆಡಿ ಆಗೋಕೆ ನಾಚ್ಕೆನಾ? ಸರಿ ರಾಜಾ, ಬೇಗ ಫ್ರೆಶ್ ಆಗಿ ನೋಡಿಲಿ ಈ ಬ್ರೆಡ್ ಆಮ್ಲೆಟ್ ಜ್ಯೂಸು ಕುಡಿಬೇಕು. ಯಪ್ಪ, ಇವಳು ಗ್ಯಾರಂಟಿ ನನ್ನ ಮುಗಿಸೆ ಬಿಡ್ತಾಳೆ. ಇನ್ಯಾವತ್ತು ಡೋರ್ ತೆಗೆದು ಡ್ರಿಂಕ್ಸ್ ಮಾಡಬಾರ್ದು. ಓಪ್ಪ, ನಾನು ಆಫೀಸಿಗೆ ಹೋಗ್ತಿದ್ದೀನಿ ಅಖಿಲ್. ಎಲ್ಲಿಗಾದ್ರೂ ಹೋಗಿ ಸಾಯಿ. ಥ್ಯಾಂಕ್ಸ್. ಆಗ್ಲೇ ಆಫೀಸ್ಗೆ ಹೊರಟೇನೆ. ಎಸ್ ಆಂಟಿ, ಟೈಮ್ ಆಯ್ತಲ್ಲ. ಇವತ್ತು ನಿಮ್ಮ ಆಫೀಸಲ್ಲಿ ನನ್ನ ಕೆಲ್ಸದ ಬಗ್ಗೆ ಮಾತಾಡ್ತೀಯಾ? ಯಾಕೆ ಆಂಟಿ ಮೆತ್ತಗೆ ಕೇಳ್ತಿದ್ಯಾ? ಜೋರಾಗಿ ಕೇಳು. ನಾವಿಲ್ಲಿ ಯಾರಿಗೂ ಭಯ ಪಡೋ ಅಗತ್ಯ ಇಲ್ಲ.
ನಮ್ಮ ಆಫೀಸ್ ಅಲ್ಲಿ ನಿನಗೆ ಕೆಲಸ ಬೇಕು ಅಷ್ಟೇ ತಾನೆ. ಚೇರ್ಮನ್ ನಮ್ಮವರೇ, ನಾನು ಏನ್ ಹೇಳಿದ್ರು ಕೇಳ್ತಾನೆ. ಕೆಲವ್ರು ಇರ್ತಾರೆ ಯಾವ್ದೋ ಚಿಕ್ಕ ಹೆಲ್ಪ್ ಮಾಡಿ ದೊಡ್ಡ ಸಹಾಯ ಕೇಳ್ತಾರೆ. ನಾವ್ ಹಾಗಲ್ಲ, ಏನೇ ಆದ್ರೂ ನಮ್ ಟ್ಯಾಲೆಂಟ್ ಮೇಲೇನೆ ಗಳಿಸ್ಕೋತೀವಿ. ಯಾಕೆ ನಿದ್ದೆ ಮಾಡ್ತಿರೋ ಕತ್ತೆ ನೆಪ್ಸಿ ಓದಿಸ್ಕೋತಿದ್ಯಾ? ಈ ಸಲ ನನ್ ಮೇಲೇನಾದ್ರೂ ಕೈ ಮಾಡಿದ್ರೆ ಆ ಲೆಕ್ಕ ಬೇರೆ ತರನೇ ಇರುತ್ತೆ ಆಂಟಿ. ಅಕ್ಕ, ಲಂಚ್ ಬಾಕ್ಸ್ ರೆಡಿನಾ? ಆ ರೆಡಿ ವಸು. ರಾಕಿ, ಮಕ್ಕಳನ್ನ ಸ್ಕೂಲ್ ಬಸ್ಸಿಗೆ ಹತ್ಸಿ ಬರ್ತೀನಕ್ಕ. ಬಾಯ್ ಚಿಕ್ಕಪ್ಪ. ಬಾಯ್ ದೊಡ್ಡಮ್ಮ. ನಡೀರಿ. ಹೌದು ಆಂಟಿ, ನೈಟ್ ನೀನ್ ಯಾಕೆ ಮನೆಗೆ ಬರ್ಲಿಲ್ಲ? ಒಬ್ರು ಫ್ರೆಂಡ್ ಮನೇಲಿದ್ದೆ. ನಿನಗ್ ಫ್ರೆಂಡಾ? ಯಾರ ಆಂಟಿ? ಯಾಕೆ ನನಗ್ ಫ್ರೆಂಡ್ ಇರಬಾರ್ದಾ ಹೇಳೋ? ಈ ಏಜ್ ಅಲ್ಲಿ ಯಾವ ಫ್ರೆಂಡ್ ಅಂತ ನೋಡು. ಮತ್ತೆ ನನ್ ವಯಸ್ಸಿನ ಬಗ್ಗೆ ಮಾತಾಡ್ದಿಯೋ? ಇಂಥ ಡ್ರೆಸ್ ಎಲ್ಲ ಹಾಕೊಂಡ್ರೆ ನಾನ್ ನಿನಗಿಂತ ಸುಂದರವಾಗಿ ಕಾಣ್ತೀನಿ ಗೊತ್ತಾ? ಯಾರೋ ನೀನು? ಓಹೋ ಕೂಲ್, ರಿಲ್ಯಾಕ್ಸ್. ಮಕ್ಳು ಕಾಣಿಸ್ತಿಲ್ವಾ ನಿನಗೆ? ಕಾಣಿಸಿದ್ದಕ್ಕೇನೆ ಬ್ರೇಕ್ ಹಾಕಿದ್ದು. ನಿನ್ನಿಂದ ಮಕ್ಕಳು ಹೆದರ್ಕೊಂಡಿದ್ದಾರೆ, ಸ್ವಲ್ಪ ಇದ್ರೆ ಆಕ್ಸಿಡೆಂಟ್ ಆಗೋದು. ಆಗ್ಲಿಲ್ಲ ಅಲ್ವಾ, ಗಾಬರಿ ಯಾಕೆ? ಆದ್ರೂ ನೀನ್ ಯಾರು? ನಮ್ಮನೆ ಮುಂದೆ ಯಾಕೆ ಕಾರ್ ನಿಲ್ಸಿದ್ಯಾ? ನಾನು ಹಾಯ್. ಹಾಯ್ ಆದಿತ್ಯ. ಹಾಯ್ ಹರಿಕಾ. ನೀವೇನಿಲ್ಲಿ? ನಿಂಗೋಸ್ಕರನೇ ಬಂದೆ, ನಿನ್ನ ಪಿಕಪ್ ಮಾಡೋಣ ಅಂತ. ರಿಯಲಿ? ಯಾ, ಪ್ರಾಮಿಸ್. ಆಫೀಸಿಗೆ ಹೇಗಪ್ಪ ಹೋಗೋದು ಅಂತ ಟೆನ್ಷನ್ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಸೋ ಮಚ್ ಆದಿತ್ಯ. ಇಟ್ಸ್ ಓಕೆ, ಇನ್ಮೇಲೆ ದಿನ ನಿನ್ನ ನಾನೇ ಪಿಕಪ್ ಮಾಡ್ತೀನಿ. ಬೈ ದ ವೇ, ಇವರೆಲ್ಲ ಯಾರು? ಇವರು ನಮ್ಮ ಆಂಟಿ ಸುಮಂಗಲಿ. ಆಂಟಿ, ಇವರೇ ಆದಿತ್ಯ. ಡೋಂಟ್ ಕಾಲ್ ಮೀ ಬಾಸ್, ಐ ಆಮ್ ಯುವರ್ ಫ್ರೆಂಡ್. ಹಾಯ್ ಸರ್, ನಮಸ್ತೆ. ಹಾಯ್. ಇವರು ನನ್ನ ಓರ್ಗಿತ್ತಿರು. ಓಹೋ. ಹಾರಿಕಾ, ಹೂ ಇಸ್ ಹಿ? ಮುಂದೆ ಆಗೋ ನನ್ನ ಮಾಜಿ ಹಸ್ಬೆಂಡ್. ಓ, ದಟ್ ಗಾಯ, ವೆರಿ ಅನ್ಲಕ್ಕಿ ಫೆಲೋ. ಬಟ್ ಯು ಆರ್ ಲಕ್ಕಿ ಹಾರಿಕಾ, ಲೈಫ್ ಲಾಂಗ್ ಈ ವೀಲ್ ಚೇರಲ್ಲಿ ಇರೋನ್ ಜೊತೆಗಿರದೆ ಡಿವೋರ್ಸ್ ತಗೋತಿದ್ಯಾ. ವೆರಿ ಗುಡ್ ಡಿಸಿಷನ್. ಈ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಜೊತೆ ಮಿಸ್ಟರ್ ಅಭಿ, ನಿನಗೆಷ್ಟು ಧೈರ್ಯ ನನ್ನ ಮೇಲೆ ಕೈ ಮಾಡೋದಕ್ಕೆ? ಹೌ ಡೇರ್ ಯು? ನಿನಗೆಷ್ಟು ಧೈರ್ಯ ಇದ್ರೆ ನನ್ನ ತಮ್ಮನ ಬಗ್ಗೆ ಮಾತಾಡ್ತೀಯ? ನಿನ್ ತಮ್ಮ ಹಾಗಾದ್ರೆ ಹ್ಯಾಂಡಿಕ್ಯಾಪ್ ಅಲ್ವಾ, ವೀಲ್ ಚೇರ್ ಅಲ್ಲಿಲ್ವಾ? ಮತ್ತೆ ಆ ಮಾತು ಹೇಳ್ದೆ ಅಂದ್ರೆ ನಿನ್ನ 32 ಹಲ್ಲನ್ನು ಉದುರಿಸ್ಬಿಡ್ತೀನಿ. ಆಗ್ಲೇ ಮಕ್ಕಳ ಮೇಲೆ ಕಾರ್ ತರಬೇಕಾದ್ರೆ ನಿನಗೆ ಸರಿಯಾಗಿ ಎರಡು ಬಿಡಬೇಕಾಗಿತ್ತು. ಏನು, ಮಕ್ಕಳ ಮೇಲೆ ಕಾರ್ ತಗೊಂಡ್ ಬಂದ? ಎಷ್ಟು ಧೈರ್ಯ ಇವಂಗೆ! ಇಂಥವನ್ನ ಹೊಡೆಯೋದಲ್ಲ, ಅಡ್ಡಡ್ಡ ಸೀಳ್ಬಿಡ್ಬೇಕು. ನೀನ್ ಹೊಡೆಯೋದು ಅಲ್ದೆ ನಿನ್ ಮನೆ ಹೆಣ್ಮಕ್ಳಿಂದ ಬಯಸ್ತೀಯ ಅಭಿರಾಮ್? ಏಯ್, ಜಾಸ್ತಿ ಮಾತಾಡಿದ್ರೆ ನನ್ನ ಮಕ್ಕಳ ಕೈಲಿ ಕೂಡ ಹೊಡಿಸ್ತೀನಿ. ನನ್ ಮೇಲಿರೋ ಕೋಪನ ನನ್ ಬಾಸ್ ಮೇಲೆ ತೋರಿಸ್ತೀರಾ? ಮನೆಗ್ ಬಂದಿರೋ ದೊಡ್ಡ ವ್ಯಕ್ತಿಗೆ ಇನ್ಸಲ್ಟ್ ಮಾಡ್ತಿದ್ದೀರಾ? ಇವನು ದೊಡ್ಡ ವ್ಯಕ್ತಿ ಅಲ್ಲಮ್ಮ,
ತುಂಬಾ ಕೆಟ್ಟ ವ್ಯಕ್ತಿ, ರೋಗಿವನು. ನನ್ನ ಸುಮ್ ಸುಮ್ನೆ ಬೈದ್ರೆ ನಿಮ್ಮೆಲ್ರ ಮೇಲೂ ಮನನಷ್ಟೇ ಮೊಕ್ಕದಮೆ ಹಾಕ್ತೀನಿ. ಹಾಕು. ಮನೆಗ್ ಬಂದು ನಮ್ಮ ಮಕ್ಳ ಮೇಲೆ ಕಾರ್ ಹತ್ಸಿ ಸಾಯಿಸಕ್ಕೆ ಹೊರಟಿದ್ದ ಅಂತ ನಿನ್ ಮೇಲೂ ನಾವ್ ಕೇಸ್ ಹಾಕ್ತೀವಿ. ಅಮಾಯಕಿ ಆಗಿರೋ ನನ್ ತಂಗಿ ಹಾರಿಕಾನ ಮಾತಲ್ಲೇ ಮರಳ್ ಮಾಡಿ ನಿನ್ ಕಂಪನಿಗೆ ಸೇರ್ಸ್ಕೊಂಡಿದ್ಯಾ? ಹಲೋ, ಆದಿತ್ಯ ಏನು ನನ್ನ ಮಾತಲ್ಲೇ ಮರಳು ಮಾಡಿಲ್ಲ, ನನ್ ಟ್ಯಾಲೆಂಟ್ ಗುರುತಿಸಿ ನನಗೆ ಕೆಲಸ ಕೊಟ್ಟಿದ್ದು. ಇವ್ ನಿಂಗೆ ಯಾಕೆ ಕೆಲಸ ಕೊಟ್ಟ ಅಂತ ನಿನಗೆ ಗೊತ್ತಾ ಹರಿಕಾ? ನೋಡು ಹರಿಕಾ, ಆ ಕೆಲ್ಸಕ್ಕೆ ರಿಸೈನ್ ಮಾಡ್ತೀನಿ ಅಂತ ಈಗಲೇ ಹೇಳ್ಬಿಡು. ಹೌದಮ್ಮ, ಅಂತ ಒಂದು ಕಂಪ್ನಿ ನಿನಗೆ ಬೇಡ, ಬೇಗ ರಿಸೈನ್ ಮಾಡು. ನಿನ್ ಕಣ್ ಮುಂದೆನೆ ಅಖಿಲ್ನ ಬೈದು ನೀವನು, ಇಂಥವ್ನ ಹತ್ರ ಕೆಲಸ ಮಾಡ್ತೀಯ ನೀನು? ಮಾಡ್ತೀನಿ, ನನಗೆ ಕೆಲಸ ಮುಖ್ಯ. ಅಂದ್ರೆ ಅಖಿಲ್ ಬಗ್ಗೆ ಅವನ್ ಏನಂದ್ರೂ ಪರವಾಗಿಲ್ವಾ ನಿನ್ಗೆ? ಕೋರ್ಟ್ ಗಡುವು ಆದ್ಮೇಲೆ ಅಖಿಲ್ ಯಾರೋ ನಾನ್ ಯಾರೋ, ಈ ಮನೆಗೆ ನಿಮಗೂ ನನಗೂ ಯಾವ ಸಂಬಂಧನೂ ಇರಲ್ಲ. ಸಾರಿ ಆದಿತ್ಯ, ನನ್ನಿಂದ ನಿಮಗೆ ಇನ್ಸಲ್ಟ್ ಆಯ್ತು. ಇಟ್ಸ್ ಓಕೆ ಹರಿಕಾ, ಇವ್ರಿಗೆ ನನ್ನ ಮೇಲೆ ಹಳೆ ಸೇಡಿದೆ, ಅದಕ್ಕೆ ಹೀಗೆ ಬಿಹೇವ್ ಮಾಡ್ತಿದ್ದಾರೆ. ನೋಡು, ನೀನು ನನ್ನ ತಮ್ಮನ ಬಗ್ಗೆ ಮಾತಾಡಿದ್ದಕ್ಕೇನೆ ನಾನು ನಿನ್ನ ಹೊಡೆದಿದ್ದು, ನಿನ್ನ ಮೇಲಿರೋ ಸೇಡಿಂದಲ್ಲ. ನಮ್ಮ ಅಭಿ ಸೇಡಿಟ್ಕೊಂಡ್ರೆ ನೀನ್ ಜೀವಂತವಾಗಿರಲ್ಲ ಆದಿತ್ಯ, ಮರ್ಯಾದೆಯಿಂದ ಇಲ್ಲಿಂದ ಹೊರಟೋಗು. ಈಗಲೇ ಹೋಗ್ತೀನಿ, ಆದ್ರೆ ಯಾವತ್ತಾದ್ರೂ ಒಂದಿನ ನೀ ಮೇಲ್ರ ಲೆಕ್ಕನು ಚುಪ್ತ ಮಾಡ್ತೀನಿ, ನಾನೇನು ಅಂತ ತೋರಿಸ್ತೀನಿ. ಆ ದಿನಕ್ಕೋಸ್ಕರ ನೀನು ವೇಟ್ ಮಾಡ್ಬೇಕು. ನಾವು ಮನ್ಸ್ ಮಾಡಿದ್ರೆ ಇವತ್ತೇ ನಿನ್ನ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಡ್ತೀವಿ. ಹುಷಾರ್, ಇವ್ರ ಹತ್ರ ಏನ್ ಡಿಸ್ಕಷನ್ ಆದಿತ್ಯ? ಟೈಮ್ ವೇಸ್ಟ್, ಲೆಟ್ಸ್ ಗೋ. ಅವನ್ ಜೊತೆ ಹೋಗ್ಬೇಡ ಹಾರಿಕಾ, ನನ್ನ ಇಷ್ಟ. ಸೂನ್ ಮಿಸ್ಟರ್ ಅಭಿ, ನನ್ ಕೆನೆಗೆ ಹೊಡೆದೆ ಅಲ್ವಾ, ನಾನ್ ನಿನಗೆ ಹೇಗ್ ಹೊಡಿತೀನಿ ಅಂತ ನೋಡು. ಏನೂ ಆಗಿಲ್ಲಮ್ಮ, ಆ ಕಾರ್ ಹೊರಟೋಯ್ತಲ್ಲ. ಅಳ್ಬೇಡ, ಅಳ್ಬಾರ್ದು. ಮಕ್ಕಳು ತುಂಬಾ ಭಯ ಪಟ್ಕೊಂಡಿದ್ದಾರೆ ವಸು. ಮಕ್ಕಳನ್ನ ಮನೆಯೊಳಗೆ ಕರ್ಕೊಂಡೋಗಿ ಹೋಗ್ಸೋರೆ. ಸ್ಕೂಲಿಂದ ಯಾರಾದ್ರೂ ಫೋನ್ ಮಾಡಿದ್ರೆ ಇವತ್ತು ಮಕ್ಕಳು ಸ್ಕೂಲಿಗೆ ಬರೋಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೆ ಮಕ್ಕಳನ್ನ ಒಳಗೆ ಕರ್ಕೊಂಡೋಗಿ. ಮಕ್ಕಳನ್ನ ಒಳಗೆ ಕರ್ಕೊಂಡು ಒಳಗೆ ರೋಡ್ ಮೇಲೆ ಎಷ್ಟೋ ನಾಯಿಗಳು ಬೊಗಳ್ತಿರ್ತವೆ ಅಖಿಲ್, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ಆ ನಾಯಿ ಬಗ್ಗೆ ನನಗೆ ಬೇಜಾರಿಲ್ಲ. ಅದಕ್ಕೆ ಹಾರಿಕೆಯಿಂದ ನಮ್ಮ ಕಂಪ್ನಿಗೆ ಯಾವ ತೊಂದರೆ ಬರುತ್ತೋ ಅಂತ ಭಯ ಆಗ್ತಿದೆ. ಏನೇ ಬಂದರೂ ನಾನು ನೋಡ್ಕೊಳ್ತೀನಿ ಅಖಿಲ್, ನೀನೇನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಸಾರಿ ಅಣ್ಣ, ಇದೆಲ್ಲ ಆಗಿದ್ದು ನನ್ನಿಂದಲೇ. ಅಖಿಲ್, ಹಾಗೆಲ್ಲ ಮಾತಾಡಬೇಡ. ಹಾಗೇನಿಲ್ಲ ಅಖಿಲ್, ನೀನಂತ ಯೋಚನೆ ಎಲ್ಲ ಮಾಡಕ್ಕೆ ಹೋಗ್ಬೇಡ. ಆ ಆದಿತ್ಯಂಗೆ ಫಸ್ಟಿಂದ ನಮ್ಮ ಮೇಲೆ ಕೋಪ ಇದೆ ಅಖಿಲ್, ಅವನ ವಿಷಯ ಅಭಿನ್ ನೋಡ್ಕೋತಾನೆ. ನೀನು ತಲೆ ಕೆಡಿಸ್ಕೋಬೇಡ, ನಾವು ಆಫೀಸ್ಗೆ ಹೋಗ್ಬರ್ತೀವಿ. ಹೊಸವ್ರೆ, ನಾವು ಹೋಗ್ಬರ್ತೀವಿ. ಅಖಿಲ್ ನಾವು ಒಳಗೆ ಕರ್ಕೊಂಡೋಗಿ. ಅಯ್ಯೋ ಯಪ್ಪ, ಇದ್ಯಾವುದೋ ದೊಡ್ಡ ಜಗಳ ಆಗೋ ಥರ ಇದೆ. ಆದಿತ್ಯ ಕಂಪನಿಗೆ ಸೇರ್ಕೊಳ್ಳೋ ಬೇಡವೋ ಅಂತ ನನ್ನ ರಾಜನ್ ಕೇಳಬೇಕು. ಗುಡ್ ಮಾರ್ನಿಂಗ್ ಸರ್.